ಎಲ್ಲರಿಗೂ ನಮಸ್ಕಾರ, ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆಲ್ಲ ಬದನೆಕಾಯಿ ಗೊಜ್ಜು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ನಿಮಗೆ ಫ್ರೈ ಮಾಡಿದಂಥ ಬದನೆಕಾಯಿ ತೋರಿಸಿನಿ ರೀ, ಮತ್ತು ನಮ್ಮ ಬೆಟಗೇರಿ ಬದನೆಕಾಯಿನೂ ತೋರಿಸಿನಿ ರೀ. ಇವತ್ತಿನ ದಿವಸ ಬದನೆಕಾಯಿದ ಗೊಜ್ಜು ಮಾಡೋದಂತ ಹೇಳ್ಕೊಡ್ತೀನಿ, ನೋಡೋಣ ಬರ್ರಿ. ಮೊದಲಿಗೆ ನನಗಿಲ್ಲಿ ಸ್ವಲ್ಪ ಉದ್ದುದ್ದಂದು ಬದನೆಕಾಯಿ ಸಿಕ್ಕಿತ್ರಿ. ಇದನ್ನು ಮೈಸೂರು ಬದನೆಕಾಯಿ ಅಂತಲೂ ಕರೀತಾರೆ. ಇದು ಈ ಕಡೆ ಸಿಗೋದಿಲ್ಲರಿ, ಆ ಕಡೆ ನಾನು ಇದನ್ನು ಬಾಣಾವರ ಅಂತೇಳಿ ಮೊನ್ನೆ ಸುಬ್ರಹ್ಮಣ್ಯಕ್ಕೆ ಹೋಗೋರ ಮುಂದೆ ಅಲ್ಲೊಂದು ಊರೊಳಗಿತ್ತು, ಅಲ್ಲಿ ನಾನು ಬರೋವಾಗ ತೊಗೊಂಡು ಬಂದಿರಿ. ಇದನ್ನು ನಮ್ಮ ಕಡೆ ಇದು ಜಾಸ್ತಿ ಸಿಗೋದಿಲ್ಲರಿ, ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದು ಜಾಸ್ತಿ ಸಿಗೋದಿಲ್ಲರಿ, ಅದಕ್ಕೋಸ್ಕರ ಅಲ್ಲಿ ಸಿಕ್ತು. ನಾ ಅದಕ್ಕೆ ತೊಗೊಂಡು ಬಂದೆ ಇದನ್ನು. ಇದರಿಂದ ಗೊಜ್ಜು ಭಾಳನ ಚಲೋ ಆಕೈತ್ರಿ. ಇದು ಬೀಜನೂ ಇರುವುದಿಲ್ಲರಿ, ಭಾಳ ಚಲೋ ಇರ್ತೈತಿ, ಭಾಳ ಸಾಫ್ಟ್ ಆಕೈತ್ರಿ. ಇದು ಪಲ್ಯ ಕೂಡ ಮಾಡ್ಬೋದು ರೀ ಇದರಿಂದ. ಈಗ ನೀವು ಬದನೆಕಾಯಿ ಹೆಂಗೆ ಕಟ್ ಮಾಡ್ಕೊತೀರಲ್ಲ ಅದೇ ರೀತಿಯಾಗಿ ಉದ್ದುದ್ದಕ್ಕೆ ಹೋಳನ್ನು ಕಟ್ ಮಾಡಿ ಇಟ್ಕೊಳ್ರಿ. ಇದಕ್ಕೆ ಒಂದು ಸ್ವಲ್ಪ ನೀರೊಳಗೆ ಉಪ್ಪನ್ನು ಹಾಕಿ ಇಟ್ಕೊಳ್ರಿ, ಇಲ್ಲಾಂದರೆ ಇದು ಸ್ವಲ್ಪ ಕಪ್ಪು ಕಪ್ಪಾಗುತ್ತೆ, ಅದಕ್ಕೋಸ್ಕರ ನೀರೊಳಗೆ ಉಪ್ಪು ಹಾಕ್ಕೊಂಡು ಇಟ್ಕೊಳ್ರಿ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತೀನಿ. ನಾನು ಒಂದು 2 ಸ್ಪೂನಷ್ಟು ಕಡ್ಲೆಬೇಳೆ ಮತ್ತು 1-2 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಇದನ್ನು ಸ್ವಲ್ಪ ಚಲೋ ತಂಗ ಹುರ್ಕೊಳ್ರಿ. ಇದಕ್ಕೇನು ಎಣ್ಣೆ ಹಾಕೋದೇನು ಬೇಕಾಗೋದಿಲ್ಲ ರೀ, ಹಂಗನೆ ಇದನ್ನು ಹುರ್ಕೊಳ್ರಿ ಚಲೋ ತಂಗ. ಒಳ್ಳೆ ಘಮ ಬರಬೇಕು ರೀ ಅಲ್ಲಿವರೆಗೂ ಹುರ್ಕೊಳ್ರಿ. ಭಾಳ ಜೋರು ಉರಿ ಇಟ್ಟು ಹುರ್ಕೊಂಡ್ಕೋಬೇಡ್ರಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ರಿ. ಈಗ ಇದೊಂದು ಸ್ವಲ್ಪ ಹುರಿದ ಮೇಲೆ ಒಂದು 10-12 ನಾನೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೇನಿ ರೀ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಕಡಿಮೆ ಇರ್ತಾವಲ್ಲ ರೀ, ಅದಕ್ಕೋಸ್ಕರ 2 ಹಸಿ ಮೆಣಸಿನ್ಕಾಯಿ ಹಾಕೇನಿ ರೀ. ನೀವು ಇದು ಗುಂಟೂರು ಮೆಣಸಿನ್ಕಾಯಿ ಸಿಕ್ಕರೆ ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ರಿ. ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ, ಮತ್ತೊಂದು ಸ್ವಲ್ಪ ಶುಂಠಿ ಹಾಕ್ಕೊಂಡೇನಿ ರೀ, ಹಸಿ ಶುಂಠಿ, ಮತ್ತೊಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡೇನಿ. ಇದಿಷ್ಟು ಹಾಕ್ಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಈಗ ಬದನೆಕಾಯಿಗೆ ಒಗ್ಗರಣೆ ಹಾಕ್ಕೊತೀನಿ ನೋಡಿರಿ. ನಾನು 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ, ಸ್ವಲ್ಪ ಎಣ್ಣೆ ಚಲೋ ಹಾಕ್ಕೊಂಡ್ರೆ ಗೊಜ್ಜು ಚಲೋ ಹಾಕೈತ್ರಿ. ಮತ್ತು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ರಿ, ಮತ್ತೊಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಇದೆಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕರೆದ್ಮೇಲೆ ಮತ್ತು 1-2 ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಒಗ್ಗರಣೆ ಒಳಗೆ ಹಾಕ್ಕೊಂಡ್ರೆ ಅದು ಕೂಡ ಚಲೋ ಆಗುತ್ತೆ ರೀ. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಳ್ರಿ. ಕರೆದಾದ್ಮೇಲೆ ನಾನು ಒಂದು ಉಳ್ಳಾಗಡ್ಡಿನ ಸ್ವಲ್ಪ ಉದ್ದುದಕ್ಕನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೊಳ್ರಿ. ಈ ರೀತಿಯಾಗಿ ಎಲ್ಲನೂ ಚಲೋತ್ತಂಗೆ ಹುರ್ಕೊಂಡ್ಮೇಲೆ ನಾನಿಲ್ಲ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಚಲೋತ್ತಂಗೆ ಬೇಯಿಸ್ಕೊಳ್ರಿ. ಈಗ ಇದೆಲ್ಲ ಸ್ವಲ್ಪ ಚಲೋತ್ತಂಗೆ ಬೆಂದಮೇಲೆ ನಾನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ರೀ, ಅದನ್ನು ಇದಕ್ಕೆ ಹಾಕ್ಕೊತೀನಿ ನೋಡಿರಿ. ಹಾಕ್ಕೊಂಡು ಇದನ್ನು ಒಂದು 5 ಎಣ್ಣೆ ಒಳಗನ್ನು ಬೇಯಿಸ್ಕೋಬೇಕ್ರಿ. ಈ ರೀತಿಯಾಗಿ ಎಲ್ಲ ಚಲೋತ್ತಂಗೆ ಎಣ್ಣೆ ಒಳಗೆ ಬೇಯೋದಕ್ಕೆ ಬಿಟ್ಬಿಡ್ರಿ. ಇದನ್ನು ನೀರು ಹಾಕ್ಕೊಂಡು ಒಮ್ಮಕ್ಳು ನೀರು ಹಾಕ್ಕೊಂಡ್ಕೋಬೇಡ್ರಿ. ಒಂದು 5 ನೀವು ಎಣ್ಣೆ ಒಳಗೆ ಬೇಯಿಸ್ಕೊಂಡ್ರಿ ಅಂದರೆ ಬದನೆಕಾಯಿದ ಗೊಜ್ಜು ಭಾಳ ಚಲೋ ಆಕೈತ್ರಿ. ಮುಚ್ಚಿ ಇದನ್ನು ಸ್ವಲ್ಪ ಮಧ್ಯೆ ಕೈ ಆಡಿಸ್ಕೊತೀರಿ. ಈಗ ಒಂದು ಬೌಲ್ನಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡೇನಿ ರೀ, ಮತ್ತು ಹುರಿದಿರುವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಒಳಗೆ ಹಾಕ್ಕೊಂಡು ಬರ್ತೀನಿ ನೋಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ ನುಣ್ಣಗೆ ರುಬ್ಕೊಂಡು ಬರ್ರಿ. ಇದನ್ನು ನೋಡಿರಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಪೇಸ್ಟ್ ಆದಂಗೆ ಆಗಬೇಕ್ರಿ ಇದು, ಅಂದ್ರೆ ಗೊಜ್ಜಿಗೆ ಚಲೋ ಹಾಕೈತ್ರಿ ಇದು. ಈಗ ನೋಡ್ರಿ, ನಾನು ಒಂದು 5 ಇದನ್ನು ಸಣ್ಣ ಉರಿಯೊಳಗೆ ಬದನೆಕಾಯಿ ಎಲ್ಲ ಚಲೋ ತಂಗ ಎಣ್ಣೆ ಒಳಗನ ಬೇಯಿಸ್ಕೊಂಡೇನಿ. ಈ ರೀತಿ ನೋಡಿರಿ, ಕಲರ್ ಸ್ವಲ್ಪ ಚೇಂಜ್ ಆತಲ್ರಿ, ಇಷ್ಟೇ ಕಲರ್ ಚೇಂಜ್ ಆಗ್ಬೇಕು. ಈಗ ನಾನು ಒಂದು 1/2 ಬೌಲ್ನಷ್ಟು ಹುಣಸೆ ರಸ ಹಾಕ್ಕೊತೀನಿ ರೀ. ಗೊಜ್ಜಲ್ರಿ ಇದು, ಅದಕ್ಕೋಸ್ಕರ ಹುಣಸೆ ರಸ ಹಾಕ್ಕೊಂಡ್ರೆ ಭಾಳ ಚಲೋ ಆಕೈತಿ. ಹುಣಸೆ ರಸ ಹಾಕ್ಕೊಂಡು ಇದು ಹುಣಸೆ ರಸದ ಜೊತೆಗೆ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ರಿ. 1-2 ಇದು ಹುಣಸೆ ರಸದ ಜೊತೆಗೆ ಸ್ವಲ್ಪ ಕುದಿಲಿರಿ. ಚಲೋ ತಂಗ ಮೇಲೆ ತಳಗ ಕೈ ಆಡಿಸ್ಕೊತ ಇರ್ರಿ. ಇದು ಕುದ್ದಾದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ದಲ್ರಿ, ಇದ್ರದ್ದು ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊತೀನಿ. ಎಲ್ಲ ಪೇಸ್ಟ್ ಎಲ್ಲ ಹಾಕ್ಕೊಳ್ರಿ, ಮತ್ತು ಅದರೊಳಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಆಡಿಸ್ಕೊಂಡು ಇದಕ್ಕೆ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಎಲ್ಲ ಚಲೋ ತಂಗ ಕೈ ಆಡಿಸ್ಕೊಳ್ರಿ. ಇದನ್ನು ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತೆ ರೀ ಇದು ಗೊಜ್ಜು. ಮತ್ತು ಇದು ಮೈಸೂರು ಬದನೆಕಾಯಿ ಮಾಡತ್ವಲ್ರಿ, ಇದ್ರದ್ದು ಭಾಳ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ನೇ ಇರ್ತೈತೆ ರೀ. ಈಗ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ರೀ ನಾನು, ಅಂದ್ರೆ ಹುಳಿ ಹಾಕ್ಕೊಂಡಿರ್ತೀವಲ್ರಿ, ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇದು ರುಚಿ ಆಕೈತಿ. ನೋಡಿಕೊಂಡು ಹಾಕ್ಕೊಳ್ರಿ ನೀವು ಬೆಲ್ಲ ಮತ್ತು ಹುಳಿ ಎಷ್ಟು ಬೇಕೋ ಅಷ್ಟು. ನಾನಿಲ್ಲೇ ಹೇಳಿರುವಂಥ ಅಳತಿ ಕರೆಕ್ಟಾಗೈತೆ ರೀ, ಚಲೋನ ಆಗಿತ್ತು ಬದನೆಕಾಯಿ ಗೊಜ್ಜು. ಹುಳಿ ಕಡಿಮೆ ಹಾಕ್ಕೊಂಡ್ರೆ ಚಲೋ ಆಗೋದಿಲ್ಲ ರೀ ಬದನೆಕಾಯಿ ಗೊಜ್ಜು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಳ್ರಿ. ಈಗ ನೋಡಿರಿ ಚಲೋ ತಂಗೆ ಕುದ್ದಿತ್ರಿ ಇದು, ಇಷ್ಟು ಕುದ್ರೆ ಸಾಕ್ರಿ. ಇದು ಒಂದು 5-6 ಕುದಿಸ್ಕೋಬೇಕು ನೋಡಿರಿ, ಅಷ್ಟು ಕುದ್ರೆ ಸಾಕು. ನೋಡಿರಿ ನಮ್ದು ಮಸ್ತ್ ಬದನೆಕಾಯಿ ಗೊಜ್ಜು ರೆಡಿ ಆಗೈತಿ.
ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂದ್ರಿ ಅಂದ್ರೆ ಭಾಳನ ರುಚಿಯಾಗಿರ್ತೈತ್ರಿ. ನೀವು ಈ ಥರ ಬದನೆಕಾಯಿ ಸಿಕ್ಕರೆ ಈ ಬದನೆಕಾಯಿ ಅಂತ ಮಾಡ್ಕೊಳ್ರಿ, ಇಲ್ಲ ಅಂತಂದೇಳಿದ್ರೆ ನಾರ್ಮಲ್ಲಿ ಮೂರೊಳಗೆ ಯಾವ ಬದನೆಕಾಯಿ ಸಿಗುತ್ತಲ್ರಿ ಆ ಬದನೆಕಾಯಿ ಅಂತ ಮಾಡಿದ್ರು ಇದು ಗೊಜ್ಜು ಭಾಳ ರುಚಿಯಾಗಿರ್ತೈತ್ರಿ. ನೋಡಿದ್ರಲ್ಲ ಬದನೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತಂದೇಳಿ. ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ದಯವಿಟ್ಟು ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.